ಅಬಕಾರಿ ಸುಂಕ 2 ರೂಪಾಯಿ ಕಡಿತಗೊಂಡ ಬೆನ್ನಲ್ಲೇ ಪೆಟ್ರೋಲ್ ಮತ್ತು ಡೀಸೆಲ್ ದರದಲ್ಲಿ ಭಾರಿ ಇಳಿಕೆಯಾಗಿದೆ. ಪ್ರತಿದಿನ ಪರಿಷ್ಕೃತ ನೀತಿ ಜಾರಿಯಾದಾಗಿನಿಂದ ಪೆಟ್ರೋಲ್ ಡೀಸೆಲ್ ದರದಲ್ಲಿ ಭಾರಿ ಏರಿಕೆ ಕಂಡಿತ್ತು. ಒಂದೊಂದು ದಿನಕ್ಕೂ ತೈಲ ಬೆಲೆ ಏರಿಕೆ ಕಾಣ್ತಾ ಇತ್ತು. ಇದಕ್ಕೆ ಜನಸಾಮಾನ್ಯರು ತೀವ್ರ ಆಕ್ರೋಶ ಕೂಡ ವ್ಯಕ್ತಪಡಿಸಿದರು. ಆದರೆ ಇವತ್ತು ಬೆಳಿಗ್ಗೆ ಪೆಟ್ರೋಲ್ ಡೀಸೆಲ್ ದರದಲ್ಲಿ 2 ರಿಂದ 3 ರೂಪಾಯಿನಷ್ಟು ಇಳಿಕೆಯಾಗಿದೆ. ಬೆಂಗಳೂರಿನಲ್ಲಿ ಲೀಟರ್ ಪೆಟ್ರೋಲ್ಗೆ 2 ರೂಪಾಯಿ 55 ಪೈಸೆ, ಡೀಸೆಲ್ಗೆ 3 ರೂಪಾಯಿ 71 ಪೈಸೆ ಇಳಿಕೆಯಾದರೆ ದೆಹಲಿ ಕೋಲ್ಕತ್ತಾದಲ್ಲಿ 2 ರೂಪಾಯಿ 25 ಪೈಸೆ, ಮುಂಬೈನಲ್ಲಿ 2 ರೂಪಾಯಿ 38 ಪೈಸೆ ಹಾಗೂ ಚೆನ್ನೈನಲ್ಲಿ 2 ರೂಪಾಯಿ 41 ಪೈಸೆ ಇಳಿಕೆಯಾಗಿದೆ.